ಚೈನಾ ಮತ್ತು ಪಾಕಿಸ್ತಾನ ಎರಡೂ ಕಡೆಗಳ ದಾಳಿಯೂ ಸೇರಿದಂತೆ ಯಾವುದೇ ಸಂಭವನೀಯ ಪರಿಸ್ಥಿತಿಯನ್ನು ಎದುರಿಸಲು ವಾಯುಪಡೆ ಸಂಪೂರ್ಣ ಸಜ್ಜಾಗಿದೆ ಎಂದು ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ರಾಕೇಶ್ ಕುಮಾರ್ ಸಿಂಗ್ ಬದೌರಿಯಾ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಪಡೆಗಳ ಕಾರ್ಯಾಚರಣೆಯ ಸಾಮರ್ಥ್ಯ ಹೆಚ್ಚಿಸಲು ಆಧುನೀಕರಣ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ದಾಸ್ತಾನು ನೆರವಾಗಿದ್ದು ರಫೇಲ್ ಯುದ್ಧ ವಿಮಾನಗಳ ಸೇರ್ಪಡೆ ಸಮರ ಸಾಮರ್ಥ್ಯವನ್ನು ಹೆಚ್ಚಿಸಿದೆ ಭಾರತ ಚೈನಾ ಪಡೆಗಳ ಮುಖಾಮುಖಿಯ ಬಳಿಕ ಭಾರತೀಯ ಪಡೆಗಳು ಸೂಕ್ತ ತಾಣಗಳಲ್ಲಿ ಸಜ್ಜಾಗಿ ನಿಂತಿವೆ ಸೇನೆಗೆ ಸಕಲ ಬೆಂಬಲ ಒದಗಿಸಲು ಸಂಪೂರ್ಣ ಸಾಮರ್ಥ್ಯ ಧೈರ್ಯ ಶೌರ್ಯದಿಂದ ವಾಯುದಳ ಸಜ್ಜಾಗಿದೆ ಎಂದು ಹೇಳಿದರು ಭೂಸೇನೆ ವಾಯುಸೇನೆ ಮತ್ತು ನೌಕಾಪಡೆಗಳ ನಡುವೆ ಏಕತೆಯನ್ನು ಹೆಚ್ಚಿಸಲು ಭಾರತೀಯ ವಾಯುಪಡೆ ಸಕ್ರಿಯವಾಗಿ ಶ್ರಮಿಸುತ್ತಿದ್ದು ಇದು ದೇಶದ ಸಮರ ಸಾಮರ್ಥ್ಯವನ್ನು ಹೆಚ್ಚಿಸಿದೆ ಎಂದರು ರಕ್ಷಣಾ ವ್ಯವಹಾರಗಳ ಇಲಾಖೆ ಸೇನಾಪಡೆಗಳ ಮುಖ್ಯಸ್ಥರ ನೇಮಕ ಈ ನಿಟ್ಟಿನಲ್ಲಿ ಹೆಗ್ಗುರಿತಿನ ಕ್ರಮವಾಗಿದೆ ಎಂದ ಅವರು ನಿರೀಕ್ಷಿತ ಸಾಮರ್ಥ್ಯ ವರ್ಧನೆಗೆ ನಿರೀಕ್ಷಿತ ದಾಳಿ ಸಾಮರ್ಥ್ಯ ಹೆಚ್ಚಳಕ್ಕೆ ಮೂರು ಪಡೆಗಳ ನಡುವಿನ ಒಮ್ಮತ ಅನುಕೂಲಕರವಾಗಿದ್ದು ಭಾರತೀಯ ವಾಯುಪಡೆ ದೇಶೀಯ ಯುದ್ಧೋಪಕರಣಗಳ ಉತ್ಪಾದನೆ ಹೆಚ್ಚಳಕ್ಕೂ ಗಮನ ಹರಿಸಿದೆ ಎಂದು ತಿಳಿಸಿದರು Environment and the need to maximize resources. Tri-services st study teams have been formed which are looking and deliberating to arrive at the most optimum solution, and the contours of such a joint structure uh, would come up in the near future. The core competence of each service is being effectively synergized to attain the desired capability and generate the desired effect in operations. The formation of Air Defense Command.